ಆಮೇಲೆ ಮುಂದೆ ಆ ಯಜ್ಞ ಯಜ್ಞಪತಿ ಅಂತ ಅನ್ನೋ ಶಬ್ದವನ್ನು ಹೇಳಿದ್ದಾನೆ. ಆ ಶಬ್ದದ ಮೂಲಕ ಅಂದರೆ ಭಗವಂತನನ್ನು ಯಜ್ಞದ ಮೂಲಕ ಆರಾಧನೆ ಮಾಡುವಂಥ ಸಂಗತಿಗಳನ್ನು ಈಗ ಒಂದು ಭಗವಂತನ ಅಸ್ತಿತ್ವಕ್ಕೆ ಇಲ್ಲಿಗೆ ನಿಲ್ಲಿಸಿದ್ದ ದೇವರು ಇದ್ದಾನೆ ಅನ್ನೋದು ನನಗೆ ನಿಶ್ಚಿತವಾಗಿದೆ, ನಾನು ಅದಕ್ಕೋಸ್ಕರ ಯಜ್ಞ ಮಾಡ್ತೀನಿ. ನಾವು ಮಾಡುವುದು ಹಾಗಲ್ಲ, ನಾವು ಯಜ್ಞ ಮಾಡೋದು ಯಾಕೆ ಅಂದರೆ ಪುರೋಹಿತರು ಹೇಳಿದರು ಅಂತ, ಗ್ರಹಚಾರ ಉಂಟು ಹೋಮ ಮಾಡಬೇಕು ಅಂತ ಪುರೋಹಿತರು ಹೇಳಿದರು. ಅವ್ರಿಗೆ ಗೊತ್ತಿರಬೇಕು, ನಮ್ಗೆ ಗೊತ್ತಿರದಿದ್ರೆ ಅವ್ರು ಹೇಳಿದರು ಅದನ್ನು ಇರಬೇಕಪ್ಪ ಅಂತ ಪುರೋಹಿತರು ಹೇಳಿದರು. ಆದ್ದರಿಂದ ಮಾಡೋರು ಮಾಡುವಾಗಲೂ ಅದು ಪೂರ್ತಿ ನಂಬಿಕೆಯಿಂದ ಅಲ್ಲ, ಇದ್ರೆ ಹೌದು ಸತ್ಯ ಆದರೆ ಕಡೆಗೆ ಪುರೋಹಿತರು ಹೇಳಿದ್ದು ಮಾಡಿಬಿಡು ಅತ್ಲಾಗೆ ಅಂತ. ಸತ್ಯವೂ ಹೌದೋ ಯಾರಿಗೆ ಗೊತ್ತು ಸ್ವಾಮಿ? ಇದು ಇವತ್ತು ನಂಬಿರುವ ಇವತ್ತಿನ ನಂಬಿಕೆಯ ಸ್ಥಿತಿಗತಿ ಹೀಗೆ. ಆದರೆ ಇವನು ಹೇಳ್ತಾನೆ, ನಾನು ಭಗವಂತನನ್ನು ನಂಬುತ್ತೇನೆ, ಭಗವಂತನ ಆರಾಧನೆ ಎಂಬಂಥ ಯಜ್ಞವನ್ನು ನಂಬುತ್ತೇನೆ ಹೇಳ್ತಾನೆ. ಅಸಾವಿಹ ಅನೇಕ ಗುಣಧ್ವರೈಹಿ ಪೃಥಕ್ ಪೃಥಕ್ ವಿಧ ಅನೇಕ ದ್ರವ್ಯ ಪೃಥಕ್ ಪೃಥಕ್ ವಿಧ ದ್ರವ್ಯ ಗುಣಕ್ರಿಯೋಕ್ತಿ ಭೀ. ಯಜ್ಞ ಅಂದರೆ ಏನು? ಅಸೌ ಇಹ ಅನೇಕ ವಿಧ ಅಧ್ವರೈಹಿ ಅನೇಕ ಗುಣಧ್ವರೈಹಿ ಅಂತಾನೆ. ಒಂದು ಅಧ್ವರ ಅಂದರೆ ದೇವರನ್ನು ಕುರಿತು ನಾವು ಮಾಡತಕ್ಕಂಥ ಯಜ್ಞ. ಅನೇಕ ಗುಣಧ್ವರೈಹಿ ಆ ಯಜ್ಞ ಅನ್ನೋದು ನಾನಾ ವಿಧವಾದದ್ದಿದೆ ಮತ್ತು ಅದರ ಫಲವು ಅನೇಕ, ಅದರ ಗುಣ ಅಂದರೆ ಪರಿಣಾಮ ಇಫೆಕ್ಟು ಫಲ ಅದು ಬೇರೆ ಬೇರೆ ಇದೆ. ಅನೇಕ ವಿಧವಾದ ಯಜ್ಞಗಳಿವೆ, ಆ ಬೇರೆ ಬೇರೆ ಯಜ್ಞಗಳಿಗೆ ಬೇರೆ ಬೇರೆ ಈಗ ನೋಡಿ, ಕಾರ್ಯದ ಇಷ್ಟಿಯಿಂದ ಮಳೆ, ಪುತ್ರಕಾಮೇಷ್ಟಿಯಿಂದ ಮಕ್ಕಳು, ಜ್ಯೋತಿಷ್ಠ ಮುಂದಿನ ಸ್ವರ್ಗ, ಇದೇ ಅನೇಕ ಗುಣ. ಒಂದೊಂದು ಯಜ್ಞಕ್ಕೆ ಒಂದೊಂದು ಫಲ. ಅಂಥ ಪೃಥಕ್ ಪೃಥಕ್ ಇದು ಬೇರೆ ಬೇರೆ ನಮ್ಮನೆ ಯಜ್ಞಗಳು ಪೃಥಕ್ ಪೃಥಕ್ ವಿಧ ಯಾವುದು? ದ್ರವ್ಯ ಗುಣ ಕ್ರಿಯಾ ಉಕ್ತಿ ಭೀಹಿ ಅಂತ ಪೃಥಕ್ ವಿಧ ದ್ರವ್ಯ. ಒಂದೊಂದು ಯಜ್ಞಕ್ಕೆ ಒಂದೊಂದು ದ್ರವ್ಯ, ಕೆಲವಕ್ಕೆ ತುಪ್ಪ, ಕೆಲವಕ್ಕೆ ಪಾಯಸ, ಕೆಲವಕ್ಕೆ ಯಾವುದೋ ಪತ್ರೆಗಳು, ಕೆಲವಕ್ಕೆ ಸಮಿಧಿಗಳು, ಏನೇನೋ ಬೇರೆ ಬೇರೆ ದ್ರವ್ಯಗಳನ್ನು ಯಜ್ಞದಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ. ಪೃಥಕ್ ಪೃಥಕ್ ದ್ರವ್ಯ, ಆಮೇಲೆ ಅದರ ಗುಣಗಳು, ಇಂಥ ದ್ರವ್ಯ ಹೀಗೆ ಇರಬೇಕು, ಅದನ್ನು ಮಾಡತಕ್ಕವನು ಹೀಗೆ, ಯಜಮಾನ ಹೀಗಿರಬೇಕು, ಯಜಮಾನಿ ಹೀಗಿರಬೇಕು, ಪುರೋಹಿತರು ಹೀಗಿರಬೇಕು, ಅವರಿಗೆಲ್ಲ ಒಂದು ನಿಯತ್ತುಗಳು ನಿಯಮಗಳಿವೆ, ಅದನ್ನೇ ಗುಣ ಅಂತ, ಅವರವರಲ್ಲಿ ಕ್ವಾಲಿಟೀಸ್. ಆಮೇಲೆ ದ್ರವ್ಯಗಳು, ಇಂತಿಂಥ ದ್ರವ್ಯಗಳು ಅದು ಹೀಗೆ ಹೀಗೆ ವಿನಿಯೋಗಿಸಬೇಕು ಅಂತ ಅದಕ್ಕೆ ಗುಣಗಳನ್ನು ಹೇಳ್ತಾರೆ. ಆಮೇಲೆ ಅದನ್ನು ಬಳಸುವ ಕ್ರಿಯೆ, ಕೆಲವನ್ನು ಬೆಂಕಿಗೆ ಹಾಕಬೇಕು, ಆಹುತಿಯನ್ನು ಅದನ್ನು ಹೇಗೆ ಹಾಕಬೇಕು, ಆ ಕ್ರಿಯೆಗೆ ಏನು ಮಂತ್ರ ಹೇಳಬೇಕು, ಉಗುತಿ ಅಗ್ನೇ ಸ್ವಾಹ ಅಗ್ನೇ ಇದನ್ನ ಮಮ, ಸೋಮಾಯ ಸ್ವಾಹ ಸೋಮಾಯ ಇದನ್ನ ಮಮ, ಸೂರ್ಯಾಯ ಸ್ವಾಹ ಸೂರ್ಯಾಯ ಇದನ್ನ ಮಮ ಅಂತ ಬೇರೆ ಬೇರೆ ದೇವತಾ ನಾಮಗಳಿಂದ ಮಂತ್ರ, ಬೇರೆ ಬೇರೆ ರೀತಿಯ ಆಹುತಿಗಳು, ಬೇರೆ ಬೇರೆ ಕ್ರಿಯೆಗಳು, ಬೇರೆ ಬೇರೆ ದ್ರವ್ಯಗಳು, ಇದರ ಸಮಷ್ಟಿಯೇ ಯಜ್ಞ. ಇದಾಯಿತು. ಇವನು ಹೇಳ್ತಾನೆ, ಅದು ಯಜ್ಞ ನೀವು ತಿಳ್ಕೊಂಡಷ್ಟು ಸರಳವಾಗಿಲ್ಲ, ಇದು ಮೇಲುನೋಟಕ್ಕೆ ಹೀಗಾಯಿತು, ಬೇರೆ ಬೇರೆ ಥರದ ಯಜ್ಞ, ಅದಕ್ಕೆ ಬೇರೆ ಬೇರೆ ಫಲಗಳು, ಬೇರೆ ಬೇರೆ ದ್ರವ್ಯಗಳು, ಬೇರೆ ಬೇರೆ ರೀತಿ ವಿಧಾನಗಳು. ಆದರೆ ಅವನು ಹೇಳ್ತಾನೆ, ಸಂಪ್ರಪ್ಯತೆ ಸಂಪದ್ಯತೆ ಅರ್ಥಾಶಯ ಲಿಂಗ ನಾಮಭಿಹಿ ಅಂತ. ಅದು ನಿಜವಾಗಿ ನಾವು ಮಾಡಿದ ಎಲ್ಲ ಕರ್ಮ, ಹಿಂದೆ ಹೇಳಿದ್ದೇನಲ್ಲ ಅವನು ಏಕಾತ್ಮ ಹೇತುತ ಅಂತ, ಒಬ್ಬ ಭಗವಂತ ಎಲ್ಲವನ್ನು ಮಾಡಿದನಲ್ವ, ಅವನಿಗೆ ಹೋಗಿ ಸೇರುವುದು. ಜಗತ್ತನ್ನು ನಿಯಂತ್ರಿಸುವ ಒಬ್ಬನೇ ಇರುವುದು, ನಾವು ಮಾಡುವ ಎಲ್ಲ ಕರ್ಮಗಳು ಆ ಒಬ್ಬನಿಗೆ ಹೋಗಿ ಸಂಪದ್ಯತೆಯನ್ನು ಅವನಿಂದ ಪ್ರಾಪ್ಯತೆ ಅವನಿಗೆ ಹೋಗಿ ಸೇರುತ್ತೆ. ಯಾವುದು ಕಾರಣ ಹೇಳ್ತಾನೆ, ಅರ್ಥಾಶಯ ಲಿಂಗ ನಾಮಭಿಹಿ. ನಮಗೆ ನಿಜವಾಗಿ ಅರ್ಥ ಅಂದರೆ ಪ್ರಯೋಜನ, ಅದರ ಫಲ, ಅದನ್ನು ಕೊಡತಕ್ಕವರು ಅರ್ಥಾಶಯರು, ನಮಗೆ ಫಲ ಕೊಡತಕ್ಕಂತಹ ದೇವತೆಗಳು. ಅದೇ ಅಲ್ಲಿ ಹೇಳ್ತಾನೆ, ಇಂದ್ರ ಅಗ್ನಿ ಯಮ ಏನೇನೋ ದೇವತೆಗಳ ಹೆಸರು ಬರುತ್ತೆ ಯಜ್ಞದಲ್ಲಿ. ಅರ್ಥಾಶಯರು ಅಂದರೆ ಅರ್ಥವನ್ನು ಕೊಡುವ, ಫಲವನ್ನು ಕೊಡತಕ್ಕಂಥ ದೇವತೆಗಳ ಲಿಂಗ ಮತ್ತು ನಾಮ. ಲಿಂಗ ಅಂದರೆ ಅವರಲ್ಲಿರತಕ್ಕಂಥ ಆಯುಧಗಳು. ಅರ್ಜುನ ಇಂದ್ರ ಬಂದರೆ ವಜ್ರಾಯುಧ,
ವರುಣ ಬಂದರೆ ಪಾಶ, ಯಮ ಬಂದರೆ ದಂಡ, ಇವೆಲ್ಲ ಲಿಂಗಗಳು. ಅವರು ಬಳಸ್ತಕ್ಕಂಥ ಆಯುಧಗಳು, ಅವರ ಲಕ್ಷಣಗಳು, ಆಮೇಲೆ ನಾಮಗಳು, ಇಂದ್ರ, ಯಮ, ವರುಣ, ಕುಮ ಇತ್ಯಾದಿ ನಾಮಗಳು. ಇವನು ಹೇಳ್ತಾನೆ, ಈ ಎಲ್ಲ ಫಲ ಕೊಡತಕ್ಕಂತಹ ದೇವತೆಗಳ ಲಿಂಗ ಮತ್ತು ನಾಮಗಳಿಂದ ಒಬ್ಬನೇ ವಾಚ್ಯನಾಗಿದ್ದಾನೆ. ಅಲ್ಲಿಗೆ ಹೋಗಿ ಸೇರೋದದು. ಆದ್ದರಿಂದ ನೀವು 25 ದೇವತೆಗಳಿಗೆ 25 ಯಜ್ಞ ಅಲ್ಲ, ಯಜ್ಞ ಬೇರೆ, ಅದರ ಲಿಂಗ ಇಂದ್ರನ ಒಳಗಿರ್ತಕ್ಕಂಥ ನಾರಾಯಣನೇ ವಜ್ರಧರ. ಇಂದ್ರ ಅಂದರೆ ನಾರಾಯಣನೇ, ಅವನ ಲಕ್ಷಣಗಳೆಲ್ಲ ಅವನಲ್ಲಿ ಅಂತರ್ಯಾಮಿ ಆಗಿರತಕ್ಕ ಭಗವಂತನಿಗೆ. ಅದರಿಂದ ಎಲ್ಲ ಲಿಂಗ ನಾಮಗಳಿಂದ ವಾಚ್ಯನಾಗಿ ಯಜ್ಞವನ್ನು ಪಡೆಯತಕ್ಕಂಥವ ಒಬ್ಬ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ, ಒಬ್ಬನನ್ನು ಹೋಗಿ ಸೇರುತ್ತೆ. ಅಂಥ ಭಗವಂತನನ್ನು ನಾವು ಹೋಗಿ ಸೇರುವುದಕ್ಕೋಸ್ಕರ, ನಾವು ಯಜ್ಞ ಮಾಡುವುದು ಯಾವುದು ಐಹಿಕ ಫಲಕ್ಕೋಸ್ಕರ ಅಲ್ಲ, ಅಂಥ ಎಲ್ಲ ನಾಮಗಳಿಂದ ಎಲ್ಲ ಕ್ರಿಯೆಗಳಿಂದ ಆರಾಧ್ಯನಾದ ಒಬ್ಬ ಭಗವಂತನನ್ನು ಹೋಗಿ ಸೇರುವುದಕ್ಕೋಸ್ಕರ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ, ಆ ಫಲವನ್ನು ಪಡೆಯುವುದಕ್ಕೆ. ಅವಾದರೆ ಅದನ್ನು ಪಡಿಬೇಕಾದ್ರೆ ನಾವೇನಾಗಬೇಕು? ವಿಶುದ್ಧ ವಿಜ್ಞಾನ ಘನಸ್ವರೂಪತಃ, ನಾವು ಕೂಡ ನಾವು ಶುದ್ಧವಾದ ಜ್ಞಾನಸ್ವರೂಪರಾಗಬೇಕು. ಆಗ ನಾವು ಮಾಡಿದ ಕರ್ಮದಿಂದ ಭಗವಂತನನ್ನು ಹೋಗಿ ಸೇರ್ಲಿಕ್ಕೆ ಸಾಧ್ಯವಾಗುತ್ತೆ. ಕರ್ಮಣ ಜ್ಞಾನ ಮಾತ್ರ, ಕರ್ಮಣೈವ ಹಿ ಸಂಸಿದ್ಧಿಂ ಆಶ್ರಿತಾ ಜನಕಾದಯ. ಕರ್ಮಕ್ಕೋಸ್ಕರ ಕರ್ಮ ಅಲ್ಲ, ಸ್ವರ್ಗಕ್ಕೋಸ್ಕರ ಕರ್ಮ ಅಲ್ಲ, ಯಾವುದೋ ಒಂದು ಐಹಿಕ ಅಲ್ಲ, ಸಂಪತ್ತು ಬರಲಿ ಅಂತ ಹೋಮ ಅಲ್ಲ, ಲಾಭ ಸಿಗಲಿ ವ್ಯಾಪಾರದಲ್ಲಿ ಲಾಭ ಆಗಲಿ ಅಂತ ಹೋಮ ಅಲ್ಲ. ಮತ್ತೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕ್ರಿಯೆಯು ನಮ್ಮ ಮನಸ್ಸನ್ನು ಶುದ್ಧಗೊಳಿಸಿ ನಮ್ಮನ್ನು ಜ್ಞಾನಸ್ವರೂಪದ ಕಡೆಗೆ ಕೊಂಡೊಯ್ಯಬೇಕು. ವಿಶುದ್ಧ ವಿಜ್ಞಾನ ಘನಸ್ವರೂಪ, ಅದು ಪೂರ್ಣ ಆನಂದ ಜ್ಞಾನಸ್ವರೂಪವಾಗಿರಬೇಕು ಜೀವ. ಅಂದರೆ ಈ ಸ್ಥೂಲವಾದ ಶರೀರದಿಂದ ಕಳಚಿಕೊಂಡು ಕೇವಲ ಜ್ಞಾನಾನಂದಮಯವಾದ ಜೀವ, ಈ ಒಂದೊಂದು ಆಹುತಿಯ ಮೂಲಕವೂ ಅದರಿಂದ ಪ್ರತಿಪಾದ್ಯನಾದ ಭಗವಂತನನ್ನು ಸೇರುತ್ತೆ ಅಂತ. ಶುದ್ಧ ಕರ್ಮದ ಶುದ್ಧ ರೂಪವನ್ನು ಭಗವಂತನನ್ನು ಮೊದಲು ಕರ್ಮದಿಂದ ಆರಾಧನೆ ಮಾಡೋದ್ರ ಪ್ರಸ್ತಾಪ ಮಾಡಿ ಭಗವಂತನ ಅಸ್ತಿತ್ವವನ್ನು ಪ್ರೂವ್ ಮಾಡಿ ಆ ಒಬ್ಬ ಭಗವಂತನಿಗೋಸ್ಕರ ಎಲ್ಲ ಕರ್ಮಗಳು, ಆ ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಿಸಿದಾಗ ನಾವು ಜ್ಞಾನಸ್ವರೂಪರಾಗಿ ಅವನನ್ನು ಪಡೆಯುವುದು ಸಾಧ್ಯವಾಗುತ್ತೆ. ಅದು ತುಂಬ ವೇದಾಂತದ ಕ್ರೀಮ್, ಅತ್ಯಂತ ಅಂತರಂಗದ ಸಾರವನ್ನು ಪೃಥು ಹೇಳ್ತಾನೆ.